Hi all, welcome back to my channel. In this video, I am going to make a pudina soap in the Balasi. Manele hege pudina soap in the Balas Bodo and no video in the share Marta. This is actually a pre planned video. I am going to make a set net. I am going to spread onion. Sprout already. ಇದನ್ನು ಕೂಡ ನಾನು ಅಂಗಡಿಯಿಂದ ತಂದ ದಂಟನ್ನೇ ಬಳಸಿ ನೆಟ್ಟಿರುವಂತದ್ದು ನೀವು ನೋಡಬಹುದು ಯಾವ ರೀತಿಯಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಬೆಳೆದಿದೆ ನಾನು ಪಾಟ್ ಅಲ್ಲಿ ನೆಟ್ಟಿರುವಂತದ್ದು ನೆಲದಲ್ಲಿ ಎಲ್ಲ ನೆಡಲಿಲ್ಲ ಒಂದು ಪಾಟ್ ಇಂದ ಇನ್ನೊಂದು ಪಾಟಿಗೆ ಕೂಡ ಸ್ಪ್ರೆಡ್ ಆಗಿದೆ ಈ ಪಾಟಿಗೆ ಬಂದ ನಂತರ ಆ ಬಳ್ಳಿ ಹಾಗೆ ಹರಿದು ಬರ್ತದೆ ಹಾಗೆ ಹರಿದು ಬಂದದಕ್ಕೆ ನಾನು ಸ್ವಲ್ಪ ಮಣ್ಣ ಹಾಕಿ ಕೊಟ್ಟಿದ್ದೇನೆ ಈಗ ಈ ಪಾಟ್ ನಲ್ಲಿ ಕೂಡ ತುಂಬಾ ಇತ್ತು ನಾನು ಇದರಿಂದ ಈಗ ತುಂಬಾನೇ ಪ್ಲಕ್ ಮಾಡಿ ತೆಗೆದಿದ್ದೇನೆ ಇದರಿಂದ ಚಟ್ನಿ ಮಾಡಬಹುದು ಅಥವಾ ಕಷಾಯ ಎಲ್ಲ ಮಾಡಬಹುದು ಡಿಟಾಕ್ಸ್ ಡ್ರಿಂಕ್ಸ್ ಎಲ್ಲ ಮಾಡ್ತಾರೆ ಅಲ್ವಾ ಅದನ್ನು ಕೂಡ ಇದರಿಂದ ಬಳಸಿ ಮಾಡಬಹುದು ನೋಡಿ ಈ ರೀತಿಯಲ್ಲಿ ಬಳ್ಳಿ ಹಾಗೆ ಹರಿದು ಬಂದಿದೆ ಇದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿ ಕೊಟ್ರೆ ಅಲ್ಲಿಯೇ ಬೇರು ಬರ್ತದೆ ನೀವು ಬೇಕಾದ್ರೆ ಪ್ಲಾಸ್ಟಿಕ್ ಇದು ಗೋಣಿ ಎಲ್ಲ ಬರ್ತದಲ್ಲ ಅದರಲ್ಲಿ ಕೂಡ ಮಣ್ಣನ್ನು ಹಾಕಿ ನೆಡಬಹುದು ನಾನು ಯಾವ ರೀತಿಯಲ್ಲಿ ಪುದೀನವನ್ನು ನೆಡ್ತೇನೆ ಅಂತ ಹೇಳಿ ನಾನು ಈಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಇದು ಅದೇ ಪ್ರೀ ಪ್ಲಾನ್ ವಿಡಿಯೋ ಆಗಿರಲಿಲ್ಲ ಇಲ್ಲಾದ್ರೆ ನಾನು ಫಸ್ಟ್ ಇಂದ ಕೂಡ ಇದನ್ನು ಶೂಟ್ ಮಾಡಿ ಇಡ್ತಾ ಇದ್ದೆ ಇದು ನೋಡಿ ಒಂದು ಕಟ್ಟು ಪುದೀನ ಸೊಪ್ಪನ್ನು ತಂದದ್ದು ಅಂಗಡಿಯಿಂದ ಅದರ ಎಲೆಯನ್ನೆಲ್ಲ ಪ್ಲಕ್ ಮಾಡಿ ತೆಗೆದ ನಂತರ ಕಂಪ್ಲೀಟ್ ಆಗಿ ಎಲೆಯೆಲ್ಲ ತೆಗಿಬೇಕು ಎಲೆಯೆಲ್ಲ ತೆಗೆದ ನಂತರ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರ ದಂಟು ಮುಳುಗುವಷ್ಟು ನೀರನ್ನು ಹಾಕಿ ಇಡಬೇಕು ಅರ್ಧದಷ್ಟು ಮುಳುಗಿದ್ರೆ ಸಾಕು ಜಾಸ್ತಿ ಮುಳುಗಬೇಕಂತ ಇಲ್ಲ ಮತ್ತು ಡೈಲಿ ಇದರ ನೀರನ್ನು ಕೂಡ ಚೇಂಜ್ ಮಾಡಿ ಕೊಡ್ತಾ ಇರಬೇಕು ನೋಡಿ ಈ ರೀತಿಯಲ್ಲಿ ನೀರಲ್ಲಿ ಇಟ್ಟು ಬಿಟ್ರೆ ಅದೊಂದು 4-5 ದಿನ ಆಗುವಾಗ ಬೇರು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಎಲೆಗಳು ಕೂಡ ಸಣ್ಣ ಸಣ್ಣ ಎಲೆಗಳು ಕೂಡ ಹುಟ್ಟಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಎಲೆಗಳನ್ನು ಮಾತ್ರ ನೀವು ಕಂಪ್ಲೀಟ್ ಆಗಿ ಕಿತ್ತು ತೆಗಿಬೇಕು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಇದು 4-5 ದಿನದ ನಂತರ ಬಂದಿರುವಂತ ಎಲೆಗಳು ನೀವು ಯಾಕೆ ಕಂಪ್ಲೀಟ್ ಆಗಿ ತೆಗಿಬೇಕು ಅಂತ ಹೇಳಿದ್ರೆ ಆ ಪ್ಲಾಂಟ್ ಅಲ್ಲಿ ಏನೆಲ್ಲ ಪೋಷಕಾಂಶ ಉಳಿದಿರುತ್ತೆ ಅದನ್ನೆಲ್ಲ ಆ ದೊಡ್ಡ ದೊಡ್ಡ ಎಲೆಗಳೇ ಹೀರಿಕೊಳ್ಳುತ್ತೆ ಸೋ ಪ್ಲಾಂಟ್ ಕೂಡ ಆಗ ವೀಕ್ ಆಗಿ ಹೋಗ್ತದೆ ಹಾಗಾಗಿ ಪುನಃ ಅದನ್ನು ನಮಗೆ ನೆಡಲಿಕ್ಕೆ ಆಗೋದಿಲ್ಲ ಈಗ 4-5 ದಿನದ ನಂತರ ನೋಡಬಹುದು ನೀವು ಯಾವ ರೀತಿಯಲ್ಲಿ ಗಂಟು ಗಂಟು ಇರುವಲ್ಲಿ ಎಲ್ಲ ಬೇರು ಬಂದಿದೆ ಇದರಲ್ಲಿ ಕೆಲವುದರಲ್ಲಿ ಬೇರು ಕೂಡ ಬರದೇ ಇರಬಹುದು ಅಂತದನ್ನು ನೀವು ಬಿಸಾಡಬೇಕು ಅದು ಎಳತ್ತಾಗಿರ್ತದೆ ಹಾಗಾಗಿ ಅದು ಇನ್ನೂ ಕೂಡ ಹುಟ್ಟಿ ಬರುವಂತ ಚಾನ್ಸಸ್ ತುಂಬಾನೇ ಕಮ್ಮಿ ಈಗ ನೋಡಿ ಈ ರೀತಿಯ ಒಂದು ಇದು ಥರ್ಡ್ ಪಾಟ್ ಇದರಲ್ಲಿ ಸ್ವಲ್ಪ ನಾನು ಆಲ್ರೆಡಿ ನೆಟ್ಟು ಬಿಟ್ಟಿದ್ದೇನೆ ಈಗ ಉಳಿದಿರುವಂತ ಜಾಗದಲ್ಲಿ ನಾನು ನೀವು ನೋಡಬಹುದು ಮಣ್ಣು ಕೂಡ ಸಾಫ್ಟ್ ಇದೆ ಈ ಇದರಲ್ಲಿ ಸ್ವಲ್ಪ ಇದು ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಉಂಟು ಮಣ್ಣಲ್ಲಿ ಮಿಕ್ಸ್ ಮಾಡಿದ್ದನ್ನೇ ನಾನು ಪಾಟ್ ಅಲ್ಲಿ ಹಾಕಿಟ್ಟದಂತದ್ದು ಇದರಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಬೇರು ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಗಿದೆ ಈಗ ಮಣ್ಣನ್ನ ಈ ರೀತಿ ಸಾಫ್ಟ್ ಮಾಡಿದ ನಂತರ ಒಂದು ಬೆರಳಿಂದ ಹೋಲ್ ಮಾಡಿಕೊಟ್ಟು ಅದರೊಳಗೆ ಜಸ್ಟ್ ನಾನು ಈಗ ಇಟ್ಟು ಮಣ್ಣನ್ನು ಮುಚ್ಚಿ ಪ್ರೆಸ್ ಮಾಡಿ ಕೊಡ್ತಾ ಇದ್ದೇನೆ ಇದೇ ರೀತಿಯಲ್ಲಿ ಎಲ್ಲ ದಂಟುಗಳನ್ನು ನಾನು ಸಪ್ರೇಟ್ ಸಪ್ರೇಟ್ ಆಗಿನೆ ಬೇರೆ ಬೇರೆ ಜಾಗದಲ್ಲಿ ನೆಟ್ಟು ಕೊಡ್ತಾ ಇದ್ದೇನೆ ಬೆಂಡಾಗಿರುವಂಥ ದಂಟನ್ನಿದ್ರೆ ನೀವು ಅಡ್ಡ ಹೀಗೆ ಮಲಗಿಸಿ ಕೂಡ ನೆಡ್ಬೋದು ಅಲ್ಲೇ ಬೇರು ಬರ್ತದೆ ಅದು ಹೀಗೆ ಎಲ್ಲದನ್ನು ಕೂಡ ಸಪ್ರೇಟ್ ಸಪ್ರೇಟ್ ಆಗಿ ನೆಡುವಂಥದ್ದು ಒಳ್ಳೆಯದು ಈಗ ಎಲ್ಲದನ್ನು ನೆಟ್ಟಾಗಿದೆ ಆಗ ನಾನು ರಿಮೂವ್ ಮಾಡಿದ್ದೇನಲ್ಲ ಅದನ್ನು ಕೂಡ ಅದೇ ಜಾಗದಲ್ಲಿ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ ಒಂದು ಹಿಡಿಯಷ್ಟು ಮಣ್ಣು ಹಾಕಿ ಕೊಟ್ಟರೆ ಆಯಿತು ಆಲ್ರೆಡಿ ಅದರಲ್ಲಿ ಬೇರು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಇನ್ನೂ ಕೂಡ ಅದು ಚೆನ್ನಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗ್ತದೆ ಮಣ್ಣು ಹಾಕೋದ್ರಿಂದ ಇನ್ನು ನೆಕ್ಸ್ಟ್ ಇದಕ್ಕೆ ನೀರನ್ನು ಹಾಕಿ ಕೊಡಬೇಕು ನೀರು ಕೂಡ ಜಾಸ್ತಿ ಹಾಕಬಾರ್ದು ಅದರ ಬುಡ ಚಂಡಿ ಆಗಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನೀರನ್ನು ಹಾಕಿದರೆ ಸಾಕು ಸ್ಪ್ರೇ ಮಾಡುವಂಥದ್ದು ಬಾಟಲ್ ಇದ್ದರೆ ಅದರಿಂದ ಕೂಡ ನೀವು ಸ್ಪ್ರೇ ಮಾಡ್ಬೋದು ಅಥವಾ ಈ ರೀತಿಯಲ್ಲಿ ನೀರನ್ನು ಕೂಡ ಚಿಮುಕಿಸಿ ಕೊಡ್ಬೋದು ಮತ್ತು ಈ ಪಾಟನ್ನೆಲ್ಲ ನೀವು ಡೈರೆಕ್ಟ್ ಬಿಸಿಲು ಬೀಳುವಲ್ಲಿ ಇಡಬಾರ್ದು ಈ ಜಾಗದಲ್ಲಿ ನಾನು ಮನೆಯ ಹಿಂಭಾಗದಲ್ಲಿ ಇಟ್ಟಿದ್ದೇನೆ ಇಲ್ಲಿ ಬೆಳಿಗ್ಗೆ ಒಮ್ಮೆ ಸ್ವಲ್ಪ ಬಿಸಿಲು ಬೀಳ್ತದೆ ಮತ್ತು ಸಂಜೆ ಸ್ವಲ್ಪ ಹೊತ್ತು ಬಿಸಿಲಿರ್ತದೆ ಅಷ್ಟು ಸಾಕಾಗ್ತದೆ ಜಾಸ್ತಿ ಬಿಸಿಲಿದ್ದರೂ ಕೂಡ ಅದು ಬಿಳಿಯಾಗಿ ಅದು ಬೇಗನೆ ಸಾಯುವಂಥ ಚಾನ್ಸಸ್ ಇದೆ ಈಗ 4 ದಿನಗಳ ನಂತರದ ಅಪ್ಡೇಟ್ ಈರುಳ್ಳಿ ಗಿಡ ನೋಡಿ ಇಷ್ಟು ದೊಡ್ಡದಾಗಿ ಬಂದಿದೆ ಇದು ಸ್ವಲ್ಪ ಬೇಗ ಬೇಗನೆ ಬೆಳೀತಾ ಉಂಟು ಬೇರೆ ಗಿಡಗಳಿಗೆ ಕಂಪೇರ್ ಮಾಡಿದರೆ ಇಷ್ಟು ಎದ್ದ ಬಂದಿದೆ ನೆಕ್ಸ್ಟ್ ಇಲ್ಲಿ ಪುದೀನ ಗಿಡ ಇದೆ ಇದು ಸ್ವಲ್ಪ ಡ್ರೈ ಆಗಿದೆ ನಾನು ನೀರು ಹಾಕಲಿಲ್ಲ ಇವತ್ತು ಇನ್ನು ಸಂಜೆ ಹಾಕುವಂಥದ್ದು ಇದು ನಾನು ಬೆಳಿಗ್ಗೆ ಶೂಟ್ ಮಾಡ್ತಾ ಇರುವಂಥದ್ದು ಸೊ ನೋಡ್ಬೋದು ಈಗ ಮೊನ್ನೆ ನೆಟ್ಟಂಥ ಪ್ಲ್ಯಾಂಟ್ಸಲ್ಲಿ ಚಿಕ್ಕ ಚಿಕ್ಕ ಚಿಗುರು ಎಲೆಗಳು ಮೂಡಿ ಬಂದಿದೆ ಎಲ್ಲ ದಂಟಲ್ಲಿ ಕೂಡ ಹಾಗೇ ಇದೆ ಯಾವುದೇ ಒಂದು ದಂಟು ಕೂಡ ಸಾಯಲಿಲ್ಲ ಯಾಕಂತ ಹೇಳಿದರೆ ಅದಕ್ಕೆ ಬೇಕಾದಂತಹ ಪೋಷಕಾಂಶ ನೆಕ್ಸ್ಟ್ ನಮಗೆ ಮಣ್ಣಿಂದ ಸಿಗ್ತದೆ ಅಲ್ವಾ ಸೊ ಮಣ್ಣು ಕೂಡ ಅದರ ಜೊತೆಗೆ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತದೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕೋದ್ರಿಂದ ಇನ್ನೂ ಕೂಡ ಚೆನ್ನಾಗಿ ಬೆಳೀತದೆ
ನೆಕ್ಸ್ಟ್ ಇದೊಂದು 8 ದಿನಗಳ ನಂತರದ ಅಪ್ಡೇಟ್. ಈರುಳ್ಳಿ ಗಿಡ ನೋಡ್ಬೋದು. ಇದರಲ್ಲಿ ನೆಕ್ಸ್ಟ್ ಏನಾಗ್ತದೆ, ನೆಕ್ಸ್ಟ್ ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ ನನಗೆ. ಬಟ್ ಚೆನ್ನಾಗಿ ಬಂದಿದೆ, ನೋಡಲಿಕ್ಕೆ ಖುಷಿಯಾಗ್ತದೆ. ನಾವೆಲ್ಲ ಚಿಕ್ಕವರಿರುವಾಗ ಈರುಳ್ಳಿ ಎಲ್ಲ ಈ ರೀತಿ ಸ್ಪ್ರೌಟ್ ಆದರೆ ನೆಡ್ತಾ ಇದ್ವಿ, ಮತ್ತೆ ಏನಾಗ್ತದೆ ಅಂತ ಹೇಳಿ ಅದರ ಬುಡಕ್ಕೆ ಹೋಗಿ ಯಾವತ್ತೂ ಕೂಡ ನೋಡಿರಲಿಲ್ಲ. ಇನ್ನು ನೋಡಬೇಕಷ್ಟೆ. ಇದನ್ನೇ ಅಲ್ವಾ ಸ್ಪ್ರಿಂಗ್ ಆನಿಯನ್ ಅಂತ ಹೇಳುವಂಥದ್ದು. ಅದು ಹೇಗೆ ನೆಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ನೋಡುವ ಹೇಗೆ ಆಗ್ತದೆ ಅಂತ ಹೇಳಿ. ಈಗ ನೋಡಿ ಎಲ್ಲ ದಂಟಲ್ಲಿ ಕೂಡ ಚೆನ್ನಾಗಿ ಎಲೆಗಳು ಬಂದಿದೆ. ಪುದೀನ ನಿಮಗೆ ಚೆನ್ನಾಗಿ ನೆಡಬೇಕು, ಚೆನ್ನಾಗಿ ಬರಬೇಕು ಆದರೆ ನೀವು ಆಗಾಗ ಅದರ ಎಲೆಯನ್ನು ಕೂಡ ನೀವು ಕಟ್ ಮಾಡಿ ತೆಗಿತಾನೆ ಇರಬೇಕು. ಕತ್ತರಿಯಿಂದ ತೆಗೆಯೋದಕ್ಕಿಂತ ಉಗುರಲ್ಲಿ ಹೀಗೆ ಚಿವುಟಿ ತೆಗೆದ್ರೆ ತುಂಬ ಒಳ್ಳೆಯದು. ಹಾಗೆ ತೆಗೆಯೋದ್ರಿಂದ ಅದಕ್ಕೆ ಹೊಸ ಒಂದು ಬ್ರ್ಯಾಂಚ್ ಹುಟ್ಟಿ ಬರಲಿಕ್ಕೆ ಕೂಡ ಹೆಲ್ಪ್ಫುಲ್ ಆಗ್ತದೆ. ನೋಡಿ ಈ ರೀತಿಯಲ್ಲಿ ಕಟ್ ಮಾಡಿ ತೆಗೆಯುವಂಥದ್ದು. ನಾನು ಈ ಸೈಡ್ನಲ್ಲಿ ಜಸ್ಟ್ ನೀರು ಹಾಕಲಿಕ್ಕೆ ಬಂದರೆ ಕೂಡ ಒಂದೆಲೆ ಏನಾದರೂ ಹೀಗೆ ತೆಗಿತೇನೆ. ಒಳ್ಳೆ ಸ್ಮೆಲ್ ಅಲ್ವಾ, ಚೆಂದಾಗ್ತದೆ, ಒಂದು ರಿಫ್ರೆಶಿಂಗ್ ಒಂದು ಸ್ಮೆಲ್ ಇರುವಂಥದ್ದು. ನೆಕ್ಸ್ಟ್ ಟೈಮ್ ಈ ರೀತಿಯಲ್ಲಿ ಒಮ್ಮೆ ನೆಟ್ಟು ನೋಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.